ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲೀಲಿ ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಅಂಗೈಗಳನ್ನು ಸರಿಯಾಗಿ ಗಮನಿಸಿ ನೋಡಿದ್ರೆ ಕೆಲವು ಚಿಕ್ಕ ಮತ್ತು ದೊಡ್ಡದಾದ ರೇಖೆಗಳ ಜೊತೆಗೆ ಹಲವಾರು ರೀತಿಯ ಚಿಕ್ಕ ಚಿಕ್ಕ ರೇಖೆಗಳು ಸಹ ಅಲ್ಲಿ ರೆಡಿಯಾಗಿರುತ್ತವೆ. ಅಂದರೆ ಈ ರೇಖೆಗಳ ಮೂಲಕ ಕೆಲವು ಚಿಹ್ನೆಗಳು ಕೂಡ ರೆಡಿಯಾಗಿರುತ್ತವೆ. ಇಲ್ಲಿ ಕೆಲವು ಚಿಹ್ನೆಗಳು ನಮಗಾಗಿ ಶುಭವಾಗಿರುತ್ತವೆ, ಆದರೆ ಕೆಲವು ಚಿಹ್ನೆಗಳು ನಮಗಾಗಿ ಅಶುಭವಾಗಿರುತ್ತವೆ. ಹಸ್ತ ಸಾಮುದ್ರಿಕ ಶಾಸ್ತ್ರದ ಅನುಸಾರವಾಗಿ ಶಂಖಚಕ್ರ, ಸ್ವಸ್ತಿಕ, ಮೀನು, ಧ್ವಜವಾಗಲಿ, ತ್ರಿಶೂಲವಾಗಲಿ, ಕ್ರಾಸ್ ಇತ್ಯಾದಿ ಚಿಹ್ನೆಗಳನ್ನು ತುಂಬಾ ವಿಶೇಷವಾದ ಚಿಹ್ನೆಗಳು ಅಂತ ತಿಳಿಯಲಾಗಿದೆ. ಹಸ್ತ ಸಾಮುದ್ರಿಕ ಶಾಸ್ತ್ರಗಳಲ್ಲಿ ಈ ಚಿಹ್ನೆಗಳ ಬಗ್ಗೆ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ಈ ಚಿಹ್ನೆಗಳ ಬಗ್ಗೆ ಇರುವಂಥ ಶುಭ ಅಥವಾ ಅಶುಭ ಫಲಗಳ ಬಗ್ಗೆ ಸಹ ಇಲ್ಲಿ ತಿಳಿಸಿದ್ದಾರೆ. ಇನ್ನು ನಾವು ನಮ್ಮ ಅಂಗೈಗಳಲ್ಲಿರುವಂಥ ತುಂಬಾ ಮಹತ್ವಪೂರ್ಣವಾದ ಚಿಹ್ನೆಗಳು ನಮಗೆ ಯಾವ ರೀತಿಯ ಸಂಕೇತಗಳನ್ನು ನೀಡುತ್ತವೆ ಅನ್ನೋದರ ಬಗ್ಗೆ ತಿಳಿಯೋಣ. ಮುಖ್ಯವಾಗಿ ನಮ್ಮ ಅಂಗೈನಲ್ಲಿರುವಂಥ ಎಕ್ಸ್ ಆಕಾರದ ಚಿಹ್ನೆಯಿಂದ ನಮ್ಮ ಜೀವನದಲ್ಲಿ ಯಾವ ರೀತಿಯ ಪ್ರಭಾವ ಬೀರುತ್ತದೆ ಅನ್ನೋದ್ರ ಬಗ್ಗೆ ಸಹ ತಿಳಿಯೋಣ. ಈ ಚಿಹ್ನೆಗಳು ನಮಗಾಗಿ ಅಶುಭವಾಗಿರುತ್ತವೆಯಾ ಅಥವಾ ಶುಭವಾಗಿರುತ್ತವೆಯಾ ಅನ್ನೋದ್ರ ಬಗ್ಗೆ, ಈ ರೀತಿ ಎಲ್ಲ ವಿಷಯಗಳ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಎಲ್ಲಕ್ಕಿಂತ ಮೊದಲು ನಾವು ಅಂಗೈಗಳಲ್ಲಿ ಇರುವಂಥ ತುಂಬಾ ಮಹತ್ವಪೂರ್ಣವಾದ ಚಿಹ್ನೆಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುನ್ನ ಒಂದು ವೇಳೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೀವು ಪಡೆಯಲು ಇಷ್ಟಪಡೋದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಹಾಗೆ ತಾಯಿ ಲಕ್ಷ್ಮೀ ದೇವಿಗಾಗಿ ಒಂದು ಲೈಕನ್ನು ನೀಡಿರಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದಾಗಿದೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಅಂಗೈನಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಶಂಖದ ಆಕೃತಿ ಏನಾದರೂ ಇದ್ದರೆ ಅವರ ಭಾಗ್ಯವು ತುಂಬಾ ಶುಭವಾಗಿರುತ್ತೆ. ಇಲ್ಲಿ ಶಾಸ್ತ್ರಗಳನುಸಾರವಾಗಿ ಶಂಖವು ಭಗವಂತನಾದ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿದೆ. ಹಾಗಾಗಿ ಅಂಗೈನಲ್ಲಿ ಶಂಖದ ಚಿಹ್ನೆ ಇರೋದು ತುಂಬಾ ಶುಭವಾಗಿರುತ್ತೆ. ಯಾರ ಅಂಗೈನಲ್ಲಿ ಶಂಖದ ಚಿತ್ರಗಳು ಇರುತ್ತವೆಯೋ ಇವರ ಜೀವನ ಐಶ್ವರ್ಯದಿಂದ, ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತದೆ. ಇವರ ವ್ಯಕ್ತಿತ್ವವು ಆಕರ್ಷಕ ಮತ್ತು ಪ್ರಭಾವಶಾಲಿಯಾಗಿರುತ್ತದೆ. ಕೆಲವು ಜನರ ಅಂಗೈನಲ್ಲಿ ಮೀನಿನ ಆಕೃತಿಯು ಕಂಡುಬರುತ್ತದೆ. ಅಂಗೈನ ಭಿನ್ನ ಭಿನ್ನವಾದ ಸ್ಥಾನಗಳಲ್ಲಾಗಲಿ ಅಥವಾ ಪರ್ವತದ ಸ್ಥಾನದಲ್ಲಿ ಮೀನಿನ ಚಿಹ್ನೆ ಇರುವುದರ ಅರ್ಥ ಇಲ್ಲಿ ಇವರಿಗೆ ಭಿನ್ನ ಭಿನ್ನವಾದ ರೀತಿಯಲ್ಲಿ ಫಲಗಳು ಸಿಗುತ್ತಿರುತ್ತವೆ. ಟೋಟಲ್ ಆಗಿ ನೋಡೋದಾದರೆ ಇದರ ಫಲ ಪಾಸಿಟಿವ್ ಆಗಿ ತುಂಬಾ ಶುಭವಾಗಿರುತ್ತೆ. ಇಂಥ ವ್ಯಕ್ತಿಗಳು ತುಂಬಾ ಪ್ರಸಿದ್ಧವಾಗಿರ್ತಾರೆ. ಇವರು ತಮ್ಮ ಹೆಸರನ್ನು ಗಳಿಸ್ತಾರೆ, ಧನ ಸಂಪತ್ತನ್ನು ಗಳಿಸ್ತಾರೆ. ನೋಡಲು ಕೂಡ ಇವರು ಸುಂದರವಾಗಿದ್ದು, ಆಕರ್ಷಕವಾಗಿದ್ದು, ಧಾರ್ಮಿಕ ಪ್ರವೃತ್ತಿ ಉಳ್ಳವರಾಗಿರ್ತಾರೆ. ಒಂದು ವೇಳೆ ನಿಮ್ಮ ಅಂಗೈನಲ್ಲಿ ಏನಾದರೂ ತ್ರಿಶೂಲದ ಚಿಹ್ನೆ ಏನಾದರೂ ಆಗ್ತಾ ಇದ್ರೆ ಇದು ಕೂಡ ತುಂಬಾ ಶುಭ ಸಂಕೇತವಾಗಿದೆ. ನಿಮಗೆಲ್ಲ ಈ ಒಂದು ವಿಷಯ ಗೊತ್ತಿರಬಹುದು. ಇದು ಭಗವಂತನಾದ ಶಿವನ ಅಸ್ತ್ರವಾಗಿದೆ. ಒಂದು ವೇಳೆ ಅಂಗೈನ ಪರ್ವತದ ಸ್ಥಾನದಲ್ಲಿ ಏನಾದರೂ ತ್ರಿಶೂಲ ಚಿಹ್ನ ಏನಾದರೂ ಇದ್ದರೆ ಇಂಥ ವ್ಯಕ್ತಿಗಳ ಬಳಿ ಹಣದ ಕೊರತೆ ಇರೋದಿಲ್ಲ. ಇವರು ತಮ್ಮ ಬುದ್ಧಿಶಕ್ತಿಯ ಮೂಲಕ ತುಂಬಾ ಹಣವನ್ನು ಗಳಿಸ್ತಾರೆ. ಇವರ ಮೇಲೆ ಯಾವತ್ತಿಗೂ ಶಿವನ ಕೃಪೆ ಇರುತ್ತೆ. ಇವುಗಳು ಅಂಗೈ ಮೇಲಿರುವಂತಹ ಕೆಲವು ಚಿಹ್ನೆಗಳ ಗುರುತುಗಳಾಗಿವೆ ಮತ್ತು ಅವುಗಳ ಫಲಗಳಾಗಿ. ಇನ್ನು ಅಂಗೈನಲ್ಲಿ ಕ್ರಾಸ್ ಅಂದ್ರೆ ಎಕ್ಸ್ನ ಅರ್ಥ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ. ನಂಬರ್ ಒನ್, ಎಲ್ಲಕ್ಕಿಂತ ಮೊದಲು ನೀವು ಈ ಒಂದು ವಿಷಯವನ್ನ ತಿಳಿದುಕೊಳ್ಳಿ, ಯಾಕಂದ್ರೆ ಈ ವಿಷಯ ತುಂಬಾ ಕಡಿಮೆ ಜನರಿಗೆ ಗೊತ್ತಿರುತ್ತೆ. ಇಲ್ಲಿ ಅಂಗೈನಲ್ಲಿ ಎಕ್ಸ್ನ ಗುರುತು ಯಾವ ಸ್ಥಾನದಲ್ಲಿ ಬೀಳುತ್ತೋ ಅದರ ಪ್ರಕಾರ ಅದರ ಫಲಗಳು ನಿಮಗೆ ಸಿಗುತ್ತವೆ. ನಮ್ಮ ಅಂಗೈನಲ್ಲಿ ಎರಡು ರೇಖೆಗಳು ಒಂದನ್ನೊಂದು ಕತ್ತರಿಸುತ್ತವೆ. ಇಲ್ಲಿ ಎಕ್ಸ್ನ ಆಕಾರ ರಚನೆಯಾಗುತ್ತದೆ. ಒಂದು ವೇಳೆ ಈ ಕ್ರಾಸ್ ಚಿಹ್ನೆಗಳು ನಮ್ಮ ಅಂಗೈನಲ್ಲಿ ಅಂದರೆ ಎರಡು ಅಂಗೈನಲ್ಲಿ ಏನಾದರೂ ಆದರೆ ಇಲ್ಲಿ ನಿಮಗೆ ಶುಭ ಪರಿಣಾಮಗಳು ನೋಡಲು ಸಿಗುತ್ತವೆ. ಯಾರಲ್ಲಿ ಎರಡು ಅಂಗೈನಲ್ಲಿ ಕ್ರಾಸ್ನ ಚಿಹ್ನೆಗಳಿರುತ್ತವೋ ಅವರು ತುಂಬಾ ಸಾಹಸಿ ವ್ಯಕ್ತಿಗಳಾಗಿರ್ತಾರೆ, ಲೋಕಪ್ರಿಯರೂ ಆಗಿರ್ತಾರೆ. ಇವರು ತಮ್ಮ ಜೀವನದಲ್ಲಿ ಯಾವ ರೀತಿಯ ಕೆಲಸಗಳನ್ನು ಮಾಡ್ತಾರೆಂದರೆ ಜನರು ಅವರನ್ನು ಮರೆಯಲು ಸಾಧ್ಯವಾಗೋದಿಲ್ಲ, ಆ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಇಲ್ಲಿಯ ತನಕ ಸತ್ತ ಮೇಲೂ ಸಹ ಇವರು ಅಮರರಾಗ್ತಾರೆ. ಇವರ ವ್ಯಕ್ತಿತ್ವವು ಜನರಿಗೆ ತುಂಬಾ ಹಿಡಿಸುತ್ತೆ. ತುಂಬ ಜನರಿಗೆ ಇವರು ಮೋಟಿವೇಟ್ ಮಾಡ್ತಾರೆ. ಇವರು ಹೃದಯಗಳಲ್ಲಿ ರಾಜ್ಯವನ್ನು ಆಳುವಂಥವರು ಆಗಿರ್ತಾರೆ. ನಂಬರ್ 3, ನಮ್ಮ ಅಂಗೈನಲ್ಲಿ ಮೂರು ಪ್ರಮುಖ ರೇಖೆಗಳಿರುತ್ತವೆ. ಅಂದರೆ ಹೃದಯ ರೇಖಾ, ಮಸ್ತಿಷ್ಕ ರೇಖಾ ಮತ್ತು ಆಯುಷ್ಯನ ರೇಖಾ ಆಗಿರುತ್ತೆ. ಒಂದು ವೇಳೆ ಯಾರಿಗಾದರೂ ಹೃದಯ ರೇಖಾ ಮತ್ತು ಮಸ್ತಿಷ್ಕ ರೇಖೆಯ ಮಧ್ಯೆ ಏನಾದರೂ ಕ್ರಾಸ್ನ ಚಿಹ್ನೆ ಇದ್ದರೆ
ಇಂಥವರು ಇನ್ನೊಬ್ಬರಿಗಾಗಿ ಸಹಾಯ ಮಾಡಲು ಎಂದಿಗೂ ರೆಡಿಯಾಗಿರ್ತಾರೆ. ಇವರಲ್ಲಿ ಈ ರೀತಿಯ ಗುಣ ಕಾಣುತ್ತದೆ. ಅವಶ್ಯಕತೆ ಇದ್ದವರಿಗೆ ಇವರು ಸಹಾಯ ಮಾಡ್ತಾ ಇರ್ತಾರೆ. ಇವರ ಹೃದಯವು ತುಂಬಾನೇ ದೊಡ್ಡದಾಗಿ ಮತ್ತು ಕೋಮಲವಾಗಿರುತ್ತೆ. ನಂಬರ್ 4, ಒಂದು ವೇಳೆ ಹೃದಯ ರೇಖೆ ಮತ್ತು ಆಯುಷ್ಯ ರೇಖೆ ತುಂಬಾನೇ ಹತ್ತಿರದಲ್ಲಿದ್ದರೆ, ಒಂದು ವೇಳೆ ಆ ಸ್ಥಳದ ಮಧ್ಯೆ ಏನಾದರೂ ಎಕ್ಸ್ ಚಿಹ್ನೆ ಏನಾದರೂ ಇದ್ದರೆ, ಇಂಥವರು ಪರೋಪಕಾರಿ ಗುಣವನ್ನು ಉಳ್ಳವರಾಗಿರ್ತಾರೆ. ಯಾವುದೇ ರೀತಿ ಕಷ್ಟದಲ್ಲಿರುವಂತಹ ಜನರಿಗೆ ಸಹಾಯ ಮಾಡಲು ಇವರು ಮುಂದೆ ಬರ್ತಾ ಇರ್ತಾರೆ. ಇವರಿಗೆ ಇನ್ನೊಬ್ಬರು ದುಃಖದಲ್ಲಿರೋದು ಕಷ್ಟದಲ್ಲಿರೋದನ್ನು ನೋಡಲು ಇಷ್ಟ ಆಗೋದಿಲ್ಲ. ಹಾಗಾಗಿ ಇವರು ತುಂಬಾನೇ ಭಾವುಕ ಅಂತಲೂ ತಿಳಿಯಲಾಗಿದೆ. ಅಂಗೈನಲ್ಲಿ ಎಕ್ಸ್ ಚಿಹ್ನೆ ಇರುವಂಥ ವ್ಯಕ್ತಿಗಳು 6ನೇ ಇಂದ್ರಿಯ ಅಂದರೆ ಸಿಕ್ಸ್ ಸೆನ್ಸ್ ಸ್ಟ್ರಾಂಗ್ ಆಗಿರುತ್ತೆ. ಇವರಿಗೆ ಮುಂಬರುವಂತಹ ಕಷ್ಟಗಳು ಕಠಿಣಗಳ ಬಗ್ಗೆ ಮೊದಲೇ ತಿಳಿದುಬಿಡುತ್ತದೆ. ಇವರ ಅಕ್ಕಪಕ್ಕದಲ್ಲಿ ಒಂದು ಪಾಸಿಟಿವ್ ಎನರ್ಜಿಯ ವಲಯ ಇರುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಅಂಗೈನಲ್ಲೂ ಎಕ್ಸ್ನ ಚಿಹ್ನೆ ಇದ್ದರೆ ನಮಗೆ ಖಂಡಿತ ಕಾಮೆಂಟ್ ಹಾಕಿ ತಿಳಿಸಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಾಲಕ್ಷ್ಮಿ ಅಂತ ಬರೆಯಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.